ಕರ್ನಾಟಕ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ಬೆಳಗಾವಿ ಗ್ರಾಮೀಣ ಶಾಸಕರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೊಂದಿಗೆ ಸಚಿವ ಉಮೇಶ್ ಕತ್ತಿಯ ಪ್ರತ್ಯೇಕ ರಾಜ್ಯ ಹೇಳಿಕೆ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳ ಸಾಧನೆ ಅಗ್ನಿಪಥ ಯೋಜನೆ ಹಾಗೂ ಕುಕಡಳ್ಳಿ ಶಾಲಾ ಪರಿಸ್ಥಿತಿಗಳ ಬಗ್ಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಅವರು ಮುಕ್ತವಾಗಿ ಸಂದರ್ಶನವನ್ನು ಮಾಡಿದ್ದಾರೆ नमस्कार नम पत्रिका समूह के बेळगाव ग्रामीण शासक श्री लक्ष्मी हेब्बाळकर मैडम सिक्कारेवत बेळगाव ग्रामीण क्षेत्र कोने गडी ग्राम पंचायती कुकुळ्ळिगे बंद भेटी कोट्टिद्दारे बनी अभिप्राय पड़ोण मैडम नमस्कार हेळि मैडम इवत्तु सह ओंदु कुकुळ्ळि ग्राम के बंद भेटी कोट्टिदे बेळगावी ग्रामीण क्षेत्र सुसज्जित अंगनवाडी कट्टडगळन्नु कट्टिसिदे अंगनवाडी अदे रीति स्मार्ट क्लास मक्कळिगोस्कर मक्कळ भविष्य उज्वल आगलि ಏನು ಖಾಸಗಿ ಶಾಲೆಗಳಲ್ಲಿ ಸೌಲಭ್ಯಗಳು ಮಕ್ಕಳಿಗೆ ಸಿಗ್ತವೆ ಅದೆಲ್ಲ ನಮ್ಮ ಕುಕುರಳ್ಳಿ ಮಕ್ಕಳಿಗೆ ಸಿಗಲಿ ಅಂತ ಟ್ಯಾಬ್ಗಳಾಗಲಿ ಸ್ಕ್ರೀನ್ ಆಗಲಿ ಸೊ ಪ್ರೊಜೆಕ್ಟರ್ ಆಗಲಿ ಇದೆಲ್ಲ ಖರ್ಚು ಮಾಡಿ ಸುಮಾರು ನನ್ನ ಕ್ಷೇತ್ರದಲ್ಲಿ 20 ನಾನು ಸ್ಮಾರ್ಟ್ ಕ್ಲಾಸ್ ಅಲ್ಲಿ ಕೊಟ್ಟಿದ್ದೆ ಅದರಲ್ಲಿ ಕುಕುರಳ್ಳಿಗೂ ಕೂಡ ಕೊಟ್ಟಿದ್ದೀನಿ ಅದರದ್ದು ಉದ್ಘಾಟನೆ ಸ್ಪೆಷಲಿ ಕುಕುರಳ್ಳಿ ಸ್ಕೂಲ್ ಬಗ್ಗೆ ನಾನು ಹೇಳಬೇಕು ಅಂತ ಅಂದೆ ನಿಜವಾಗ್ಲೂ ಬಹಳಷ್ಟು ಆಶ್ಚರ್ಯನೂ ಆಯಿತು ಆನಂದನೂ ಆಯಿತು ಎಲ್ಲ ಟೀಚರ್ಗಳು ಸ್ಟಾಫು ಇಷ್ಟು ಇಂಟ್ರೆಸ್ಟ್ ತೋರಿದ್ದಾರೆ ಮಕ್ಕಳನ್ನು ವಿದ್ಯಾಭ್ಯಾಸದಲ್ಲಿ ಮುಂದೆ ಜೀವನದಲ್ಲಿ ಮುಂದೆ ತರಲಿಕ್ಕೆ ಅದರ ಜೊತೆಯಲ್ಲಿ ಕುಕುಳ್ಳಿ ಗ್ರಾಮದ ಎಲ್ಲ ಪಾಲಕರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ರೀತಿ ಒಬ್ಬರಿಗೊಬ್ಬರಿಗೆ ಅನನ್ಯವಾದಂಥ ವಾತಾವರಣ ಸೃಷ್ಟಿಯಾಗಿ ಮಕ್ಕಳ ಭವಿಷ್ಯ ಉಜ್ವಲ ಆಗೋದ್ರಲ್ಲಿ ಸಂಶಯನೇ ಇಲ್ಲ ಎಸ್ಪೆಷಲಿ ಥ್ಯಾಂಕ್ ಅವರ್ ಕುಕುಳ್ಳಿ ಗ್ರಾಮದ ಸ್ಟಾಫ್ ಟೀಚರ್ಸ್ ಮೇಡಮ್ ಈಗ ಇನ್ನೊಂದು ತಾವು 5ನೇ ವರ್ಷಕ್ಕೆ ಕಾಲಿಟ್ಟಿದ್ದೀರಾ ಈಗ ಶಾಸಕರಾಗಿ ವಿಶೇಷವಾಗಿ ಸಾಕಷ್ಟು ಜನ ಶಾಸಕರು ಸಹ ಎಲ್ಲ ಒಂದು ಕಡೆ ತೃಪ್ತಿ ಇಲ್ಲ ಅಂತ ಹೇಳ್ತಾರೆ ನಿಮಗೆ ಅಭಿವೃದ್ಧಿಯಲ್ಲಿ ಸಾಕಷ್ಟು ತೃಪ್ತಿ ಇದೆಯಾ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ 100ಕ್ಕೆ 99% ತೃಪ್ತಿ ಇದೆ ಎಲೆಕ್ಷನ್ ಸಂದರ್ಭದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದೆ ಆದರೆ ನಾನು ಎಲ್ಲ ಏನೇನು ಮಾಡ್ತೀನಿ ಅಂತ ಒಂದು ಲಿಸ್ಟನ್ನ ಹೇಳಿದ್ದೆ ಅದೇ ರೀತಿ ಇವತ್ತು ನನಗೆ ಅಭಿಮಾನ ಅನಿಸುತ್ತೆ ಸ್ವಾರ್ಥಕತೆ ಅನಿಸುತ್ತೆ ನಾನು ಕಳೆದ 2 ವರ್ಷ ಕರೋನಾ ಇದ್ದರೂ ಕೂಡ 1 ವರ್ಷ ಕಳೆದಿದ್ದರೂ ಕೂಡ ನನಗೆ ಸಿಕ್ಕಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ನನ್ನಿಂದ ನಾನು ಕಾಂಗ್ರೆಸ್ ಮತ್ತು ಬಿಜೆಪಿ ಸರ್ಕಾರ ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ ಇದೆ ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರಕ್ಕೆ ಅತ್ಯಂತ ಅಧಿಕ ಅನುದಾನವನ್ನು ತಗೊಂಡು ಬಂದಿದ್ದು ನನಗೆ ಸಂತೋಷ ಇದೆ ಜನರು ನನ್ನ ಕೆಲಸವನ್ನು ಮೆಚ್ಚಿದ್ದಾರೆ ನನ್ನ ಕೆಲಸಕ್ಕೆ ಶಭಾಷ್ಕಿರಿ ಕೊಡ್ತಾರೆ ಮುಂದಿನ ಎಕ್ಸಾಮ್ನಲ್ಲಿ ಅಂತ ವಿಶ್ವಾಸ ಇದೆ ಬೆಳಗಾವಿ ಜಿಲ್ಲೆಯವರೇ ಅಂತಕಂತ ಸಚಿವರು ಒಂದು ಮಾತು ಹೇಳ್ತಾರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಹೇಳಿದ್ರು ಅದಕ್ಕೆ ನಿಮ್ಮ ಅಭಿಮತ ಇದೆಯಾ ಬೆಳಗಾವಿ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅನ್ನುವಂತ ವಿಚಾರದಲ್ಲಿ ಬೆಳಗಾವಿ ಜಿಲ್ಲೆಯನ್ನ ವಿಭಜನೆ ಮಾಡಿ 2 ಅಥವಾ 3 ಜಿಲ್ಲೆಗಳನ್ನ ಮಾಡಿ ಅಭಿವೃದ್ಧಿಗೆ ಚುರುಕನ್ನು ಮುಟ್ಟಿಸಿ ಅಂತ ಹೇಳಿದ್ರು ಅದಕ್ಕೆ ನಮ್ಮ ಅಭಿಮತ ಇದೆ ಎಸ್ ಮಾಡಬೇಕು ಅನುಕೂಲ ಆಗುತ್ತೆ ಅಭಿವೃದ್ಧಿ ದೃಷ್ಟಿಯಿಂದ ಆದರೆ ರಾಜ್ಯವನ್ನ ವಿಭಜನೆ ಮಾಡೋದು ಅದು ಅವರ ವೈಯಕ್ತಿಕ ವಿಚಾರ ರಾಜ್ಯ ವಿಭಜನೆ ಆಗಬಾರ್ದು ಅದಕ್ಕೆ ವಿರೋಧ ರಾಜ್ಯಾದ್ಯಂತ ಅಗ್ನಿಪಥ ಅಂತ ಹೇಳ್ಬಿಟ್ಟು ಅಗ್ನಿಪಥ ಯೋಜನೆ ರಾಜ್ಯಾದ್ಯಂತ ಅಗ್ನಿಪಥ ಬರೀ ರಾಜ್ಯಕ್ಕೆ ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ಹೇಳ್ತಾ ಇದ್ದೀನಿ ಇದೊಂದು ಮಾರಕ ಇದು ಯುವಕರನ್ನ ತಪ್ಪದಾರಿಗೆ ಎಳೆಯಲಿಕ್ಕೆ ಇದೊಂದು ಮಾರಕ ಇದು ಯಾಕೋ ಗೊತ್ತಿಲ್ಲ 8 ವರ್ಷದಲ್ಲಿ 16 ಕೋಟಿ ಜಾಬ್ಗಳನ್ನು ಕೊಡ್ತೀನಿ ಉದ್ಯೋಗ ಅವಕಾಶವನ್ನು ಮಾಡಿಕೊಡ್ತೀನಿ ಅಂತ ಮೋದಿಯವರು ಬಿಜೆಪಿ ಸರ್ಕಾರ ತಗೊಂಡು ಬಂದ್ರೆ ಅಂತ ಹೇಳಿದ್ರು ಅವರು ಎಲ್ಲೋ ತಮ್ಮ ವಾಗ್ದಾನದಲ್ಲಿ ತಪ್ಪಿದ್ದಾರೆ ಜಾಬ್ಗಳಂತೂ ಕೊಡೋಕ್ಕಾಗಲಿಲ್ಲ ಕರೋನಾ ಸಂದರ್ಭದಲ್ಲಿ ಸುಮಾರು 14 ಕೋಟಿ ಯುವಕರು ಸಣ್ಣ ಇಂಡಸ್ಟ್ರಿಯಲಿಸ್ಟ್ಗಳು ತಮ್ಮ ಜಾಬನ್ನು ಕಳ್ಕೊಂಡಿದ್ದಾರೆ ಎಷ್ಟೋ ಜನ ಬೀದಿಗೆ ಬಿದ್ದಿದ್ದಾರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈಗ ಅಗ್ನಿಪಥ ಅನ್ನುವಂತ ಒಂದು ಹೊಸ ಒಂದು ಭೂತನ್ನು ತಗೊಂಡು ಬಂದಿದ್ದಾರೆ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಇದು ಸೈನಿಕರ ಮೇಲೆ ಒಂದು ಬರೆ ಅಂತ ಹೇಳಲಿಕ್ಕೆ ಬಯಸ್ತಾರೆ 6 ತಿಂಗಳು ಟ್ರೈನಿಂಗ್ ಮಾಡಿ 3.5 ವರ್ಷ ದೇಶ ಸೇವೆ ಅಂತ ಹೇಳ್ತಾರೆ ಅಂದ್ರೆ 4 ವರ್ಷಕ್ಕೆ ರಿಟೈರ್ಮೆಂಟ್ ಆಗುವಂತ ಒಬ್ಬ ಹುಡುಗ ತನ್ನ ಪ್ರಾಣದ ಹಂಗನ್ನ ಕಳೆದು ಯಾಕೆ ಹೋಗ್ತಾನೆ ಏನೋ ಅವನಿಗೇನು ಪೆನ್ಷನ್ ಬರುತ್ತಾ ಏನೋ ಅವ್ರ ತಂದೆ ತಾಯಿ ಏನಾದರೂ 1 ಕೋಟಿ ಗಂಟಲೆ ಅವನಿಗೆ ಯುದ್ಧದಲ್ಲಿ ಏನಾದರೂ ಅವನಿಗೆ ವೀರಮರಣ ಹೊಂದಿದ್ರೆ ಅವನಿಗೆ ಏನಾದರೂ ಅವ್ರ ತಂದೆ ತಾಯಿಗೆ ಏನಾದರೂ ಅಶ್ಯೂರಿಟಿ ಇದೆಯಾ ಅವ್ರಿಗೇನು ಪೆಟ್ರೋಲ್ ಬಂಕ್ ಸಿಗುತ್ತಾ
ಅವ್ರೇನು 4 ವರ್ಷ ಆಗಿ ಹೊರಗಡೆ ಬಂದ ತಕ್ಷಣ ಅವ್ರಿಗೆ ರಿಟೈರ್ಮೆಂಟ್ ಆದ ತಕ್ಷಣ ಏನಾದರೂ ಜಾಬ್ ಫೆಸಿಲಿಟಿ ಇದೆಯಾ? ಏನೂ ಇಲ್ಲ. ಹಿಂದನೂ ಗುತ್ತು ಗುರಿ ಏನು ಒಂದು ಯೋಜನೆಯೂ ಏನೂ ಇಲ್ಲ ಇದಕ್ಕೆ. ಸುಮ್ಮನೆ ಜನರ ಭಾವನೆಯನ್ನು ಒಂದು ದಿಶಾಭೂಲ್ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ ಅಂತಂದರೆ 4 ವರ್ಷ ಅಲ್ಲಿ ಟ್ರೈನಿಂಗ್ ತೊಗೊಂಡಂಥವ್ರು ಮತ್ತು ಅಲ್ಲಿ ಒಳಗಡೆ ಹೋದಂಥವ್ರು ಪ್ರತಿಯೊಬ್ಬರು ಆರ್ಮ್ ಲೈಸೆನ್ಸ್ ತೊಗೊಂಡು ಬಂದಿರ್ತಾರೆ. ಆ ಆರ್ಮ್ ಲೈಸೆನ್ಸ್ ತೊಗೊಂಡು ದೇಶದಲ್ಲಿ ಅಷ್ಟೆಲ್ಲ ಯುವಕರು ನಿರುದ್ಯೋಗಿ ಆದಾಗ ಅವ್ರು ಬೇರೆ ದಾರಿಗೂ ಹಿಡಿಯುವಂಥ ಎಲ್ಲ ಚಾನ್ಸ್ ಇರುತ್ತೆ. ಸೊ ಈ ಅಗ್ನಿಪತ್ತು ಇದು ಒಂದು ಜುಮ್ಲಾ ಅಂತ, ಏನು 15 ಲಕ್ಷ ರೂಪಾಯಿ ಬ್ಯಾಂಕ್ ಅಕೌಂಟಿಗೆ ಹಾಕ್ತೀನಿ ಅಂತ ಹೇಳಿದರು, ಬ್ಲ್ಯಾಕ್ ಮನಿಯನ್ನು ತಗೊಂಡು ಬರ್ತೀನಿ ಅಂತ ಹೇಳಿದರು, ಆಮೇಲೆ ಅಮಿತ್ ಶಾ ಅವರು ಅದನ್ನು ಜುಮ್ಲಾ ಅಂತ ಹೇಳಿದರು. ಅದೇ ರೀತಿ ಅಗ್ನಿಪತ್ ಕೂಡ ಯುವಕರ ದಾರಿ ತಪ್ಪಿಸುವಂಥ ಒಂದು ನಾಟಕ. ನೀವಿಷ್ಟು ಒಟ್ಟಾರೀಕ್ಷಕರೇ ಗೊತ್ತಾಯ್ತಲ್ಲ, ಬೆಳಗಾವಿ ಕ್ಷೇತ್ರದ ಶಾಸಕರಾಗಿದ್ದ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು.